ಭಾರತ ದೇಶದಲ್ಲಿರುವಂಥ ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಸಿ ಎಯಿಂದ ಯಾವುದೇ ರೀತಿ ಕಿಂಚಿತ್ ಕೂಡ ತೊಂದರೆ ಆಗೋದಿಲ್ಲ. ಇದು ತೋ ಸಿ ಎ ಅನ್ನೋದನ್ನು ಅವ್ರು ಫಸ್ಟು ತಿಳ್ಕೊಬೇಕು. ಇವತ್ತೇನು ಭಾರತ ದೇಶದಲ್ಲಿರುವಂಥ ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಸಿ ಎಯಿಂದ ಯಾವುದೇ ರೀತಿ ಕಿಂಚಿತ್ ಕೂಡ ತೊಂದರೆ ಆಗೋದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿರುವಂಥ ಅಲ್ಪಸಂಖ್ಯಾತರನ್ನ ಹೊರ ಹಾಕುವಂಥದ್ದು ಅಲ್ಲ ಅದು. ಅದ್ರ ಬಗ್ಗೆ ತಿಳ್ಕೊಂಡು ಓದು ತಿಳ್ಕೊಂಡ್ರೆ ಒಳ್ಳೆಯದು. ಏನಿವತ್ತು ನೆರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಈ ಕಡೆ ಇರುವಂಥ ಹಿಂದೂಗಳು, ಅಲ್ಲಿ ಅಲ್ಪಸಂಖ್ಯಾತರು, ಹಿಂದೂಗಳು, ಜೈನರು, ಸಿಖ್ರು, ಪಾರ್ಸಿಗಳು ಈ ಥರದವ್ರಿಗೆ ಇಲ್ಲೊಂದು ಅವ್ರಿಗೆ ಅವಕಾಶ ಮಾಡಿಕೊಡೋಂಥ ಒಂದು ಭಾರತದ ಪೌರತ್ವ ಕೊಡುವಂಥ ಕಾನೂನು ಅದು. ಯಾವುದೇ ಕಾರಣಕ್ಕೂ ಇಲ್ಲಿರೋರನ್ನ ಎತ್ತಿ ಹೊರ ಹಾಕ್ತೀರಿ ಅನ್ನೋದು ಇಲ್ಲಿ ಅಮಿತ್ ಶಾ ಅವರು ಪದೇ ಪದೇ ಸ್ಪಷ್ಟನೆ ಕೊಡ್ತಿದ್ದಾರೆ. ನಾನು ಕೋಲಾರಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇದ್ದೀನಿ. ಕೋಲಾರದಲ್ಲಿರೋರು ಯಾರೇ ಆಗ್ಬೋದು, ನಂತರ ಬಂದು ಅದು ಚರ್ಚೆಗೆ ಬಂದರೆ ನಾವು ಅವ್ರ ಹತ್ರ ಚರ್ಚೆ ಮಾಡ್ಕೊಳ್ತೀನಿ ಅಥವಾ ತಿಳಿ ಹೇಳಬೇಕಾದ್ರೆ ಹೇಳ್ತೀನಿ, ಅದರ ಚರ್ಚೆ ಮಾಡಲಿ. ಯಾವುದೇ ಕಾರಣಕ್ಕೂ ಇಲ್ಲಿರೋಂಥ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಏನು 3-4 ದೇಶಗಳಲ್ಲಿರುವಂಥ ಏನು ಹಿಂದೂಗಳು, ಜೈನರು, ಕ್ರಿಶ್ಚಿಯನ್ಗಳು, ಪಾರ್ಸಿಗಳು ಇವ್ರನ್ನ ಅಲ್ಲಿ ಅಲ್ಪಸಂಖ್ಯಾತರಿಗೆ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಇಲ್ಲೊಂದು ಪೌರತ್ವ ನೀಡುವಂಥ ಸಿ ಎ ಕಾನೂನು ಅದು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ತಿರುಚಿ ಮಾಡೋದು ಕಾಂಗ್ರೆಸ್ಗೆ ಅದು ಮೊದಲಿಂದ ಬಂದಿರುವಂಥ ಜಾಯಮಾನ. ಸೊ ಹಂಗಾಗಿ ಅದ್ರ ಬಗ್ಗೆ ಯಾರೇ ಆಗಲಿ ಭಯಪಡೋಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಸಿ ಎ ಭಾರತ ದೇಶಕ್ಕೆ ಒಳ್ಳೆ ಕಾನೂನಾಗಿ ಮಾರ್ಪಟ್ಟಿದೆ.